ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಗ್ಯಾಸ್ ಸಿಲಿಂಡರ್ ನಮ್ಮೆಲ್ಲರ ಮನೆಯಲ್ಲೂ ಇದೆ. ಆದರೆ ಗ್ಯಾಸ್ ಸಿಲಿಂಡರ್ ಖರೀದಿಸುವಾಗ ಹಾಗೂ ಬಳಸುವಾಗ ಕೆಲವು ವಿಷಯಗಳನ್ನು ನಾವು ತಿಳಿದಿರಲೇಬೇಕು. ಇದನ್ನು ಬಹಳಷ್ಟು ಜನರು ನಿರ್ಲಕ್ಷ್ಯ ಮಾಡ್ತಾರೆ, ಇದರಿಂದಲೇ ಅನಾಹುತಗಳೇ ಉಂಟಾಗುತ್ತದೆ. ಆದ್ದರಿಂದ ನಾವು ಇವತ್ತು ತಿಳಿಸುವ ಕೆಲವು ಟಿಪ್ಸ್ಗಳು ನಿಮಗೆ ತಿಳಿದಿದ್ರೆ ನಿಮಗೆ ತುಂಬಾ ಅನುಕೂಲವಾಗುತ್ತದೆ. ಬನ್ನಿ ಹಾಗಾದರೆ ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಿಸಿದ ಸೂಪರ್ ಟಿಪ್ಸ್ಗಳನ್ನು ತಿಳ್ಕೊಳ್ಳೋಣ. LPG ಸಿಲಿಂಡರ್ ತೆಗೆದುಕೊಳ್ಳುವ ಮೊದಲು ನೀವು ಇದನ್ನು ನೋಡಲೇಬೇಕು. ಸಿಲಿಂಡರ್ ಸೇಫ್ಟಿ ಕ್ಯಾಪ್ ಮತ್ತು ಸೀಲ್ ಸರಿಯಾಗಿದೆಯಾ ನೋಡಿ. ಒಂದು ವೇಳೆ ಸೀಲ್ ಓಪನ್ ಆಗಿದ್ರೆ ಈ ಸಿಲಿಂಡರ್ ಬೇಡ, ಬೇರೆ ಕೊಡಿ ಎಂದು ಹೇಳಿ. ನಾವು ಖರೀದಿಸುವ ಪ್ರತಿಯೊಂದು ವಸ್ತುವಿಗೂ ವ್ಯಾಲಿಡಿಟಿ ಇರುವಂತೆ ಸಿಲಿಂಡರ್ಗೂ ಕೂಡ ವ್ಯಾಲಿಡಿಟಿ ಇದೆ. ಅದನ್ನು ನೋಡಿ ಖರೀದಿಸಬೇಕು. ನೋಡಿ, ಸಿಲಿಂಡರ್ನಲ್ಲಿ ಹೀಗೆ ನಂಬರ್ಗಳು ಇರುತ್ತೆ. ನಮ್ಮ ಸಿಲಿಂಡರ್ನಲ್ಲಿ C27 ಅಂತ ಇದೆ. ಇದರ ಅರ್ಥ ಏನು? ವರ್ಷದಲ್ಲಿ ಇರುವ 12 ತಿಂಗಳನ್ನು 4 ಭಾಗವಾಗಿ ವಿಂಗಡಿಸಿ ಅವುಗಳಿಗೆ ABCD ಎಂದು ಗುರುತಿಸಿದ್ದಾರೆ. ಇಲ್ಲಿ A ಇದ್ದರೆ ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ಅರ್ಥ. ಇನ್ನು B ಇದ್ದರೆ ಏಪ್ರಿಲ್, ಮೇ, ಜೂನ್ ಅಂತ. ಇನ್ನು C ಇದ್ದರೆ ಜುಲೈ, ಆಗೋಸ್ಟ್, ಸೆಪ್ಟೆಂಬರ್ ಎಂದು. ಇನ್ನು D ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಅಂತ. ನಮ್ಮ ಸಿಲಿಂಡರ್ನಲ್ಲಿ C27 ಅಂತ ಇದೆ. ಇದರ ಅರ್ಥ ಏನು? 2027 ಸೆಪ್ಟೆಂಬರ್ ತನಕ ಇದರ ವ್ಯಾಲಿಡಿಟಿ ಇದೆ ಅಂತ. ಆಮೇಲೆ ಈ ಸಿಲಿಂಡರನ್ನು ನಾವು ಬಳಸುವಂತಿಲ್ಲ, ಅದರ ಒಳಗಡೆ ಇದನ್ನ ಬಳಸಬೇಕು. ಅದೇ ಈ ಸಿಲಿಂಡರ್ನ ಎಕ್ಸ್ಪೈರಿ ಡೇಟ್. ಆದಷ್ಟು ಇದನ್ನು ಚೆಕ್ ಮಾಡಿನೇ ಖರೀದಿಸಬೇಕು. ಎಕ್ಸ್ಪೈರಿ ಆಗಿದ್ರೆ ಅಂತಹ ಸಿಲಿಂಡರನ್ನು ತೆಗೆದುಕೊಳ್ಬೇಡಿ. ISI ಮಾರ್ಕ್ ಬಗ್ಗೆ ಗಮನವಿರಲಿ, ಇತ್ತೀಚೆಗೆ ಬ್ಲ್ಯಾಕ್ ಮಾರ್ಕೆಟ್ ಎಲ್ಲ ಕಡೆ ಹುಟ್ಟುತ್ತಿದೆ. ಸಿಲಿಂಡರ್ ವಿಚಾರದಲ್ಲೂ ಕೂಡ ಇದನ್ನು ತೆಗೆದುಹಾಕುವಂತಿಲ್ಲ. ಹಾಗೆ ಗ್ಯಾಸ್ ಸಿಲಿಂಡರನ್ನು ಖರೀದಿಸುವಾಗ ನೀವು ಅಧಿಕೃತವಾದ ಪ್ರೈವೇಟ್ ಗ್ಯಾಸ್ ಏಜೆನ್ಸಿ ಅಥವಾ ಗೌರ್ಮೆಂಟ್ ಸೌಮ್ಯದ ISI ಮಾರ್ಕ್ ಹೊಂದಿರುವ ಡಿಸ್ಟ್ರಿಬ್ಯೂಟರ್ನಿಂದಲೇ ತೆಗೆದುಕೊಳ್ಳಿ. ಗ್ಯಾಸ್ ಸಿಲಿಂಡರ್ ಎಳೆಯುವುದು, ಎತ್ತಿ ಹಾಕುವುದು ಮಾಡಬೇಡಿ. ಕೆಲವೊಮ್ಮೆ ಮನೆಯಲ್ಲಿ ಗಂಡಸರು ಇರೋದಿಲ್ಲ, ಆವಾಗ ಗ್ಯಾಸ್ ಸಿಲಿಂಡರನ್ನು ಎಳೆದು ಅಥವಾ ಉರುಳಿಸಿಕೊಂಡು ಅಡುಗೆ ಮನೆಗೆ ತರ್ತೀವಿ. ನಂತರ ಗ್ಯಾಸ್ ತಕ್ಷಣವೇ ಫಿಕ್ಸ್ ಮಾಡಿ ಬಳಸ್ತೇವೆ. ಹೀಗೆ ಮಾಡಬೇಡಿ. ಗ್ಯಾಸ್ ಎಳೆದು ತಂದು ಫಿಕ್ಸ್ ಮಾಡಿದರೆ ಸ್ವಲ್ಪ ಸಮಯ ಹಾಗೆ ಬಿಡಿ, ನಂತರ ಆನ್ ಮಾಡಿಕೊಂಡು ಬಳಸಿ. ಇಲ್ಲ ಅಂದರೆ ಗ್ಯಾಸ್ ಬ್ಲಾಸ್ಟ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಗ್ಯಾಸ್ ಬ್ಲಾಸ್ಟ್ ಆಗೋದಕ್ಕೆ ಪ್ರಮುಖ ಕಾರಣ ಇದೆ, ಗಮನದಲ್ಲಿರಿಸಿ. ಗ್ಯಾಸ್ ಲೀಕೇಜ್ ಇದೆಯಾ ಅಂತ ಚೆಕ್ ಮಾಡಿ. ನೀವು ಹೊಸ ಸಿಲಿಂಡರ್ ಫಿಕ್ಸ್ ಮಾಡಿದ ಮೇಲೆ ಗ್ಯಾಸ್ ಸಿಲಿಂಡರ್ ಲೀಕೇಜ್ ಇದೆಯಾ ಅಂತ ಚೆಕ್ ಮಾಡಲೇಬೇಕು. ಹೇಗೆ ಮಾಡ್ತೀರಾ ನೋಡಿ. ಹೀಗೆ ಸೋಪ್ ನೀರನ್ನು ಈ ರೀತಿ ಗ್ಯಾಸ್ನ ರೆಗ್ಯುಲೇಟರ್ನ ಹತ್ತಿರ ಹಾಕಿ ನೋಡಿ. ಜಾಸ್ತಿ ಗುಳ್ಳೆಗಳು ಬಂದರೆ ಗ್ಯಾಸ್ ಲೀಕೇಜ್ ಆಗ್ತಿದೆ ಅಂತ ಅರ್ಥ. ಇನ್ನು ಸ್ಮೆಲ್ ನೋಡಿ, ಗ್ಯಾಸ್ ವಾಸನೆ ಬರ್ತಿದ್ರೆ ಇಮಿಡಿಯೇಟ್ ಆಗಿ ಗ್ಯಾಸ್ ರೆಗ್ಯುಲೇಟರನ್ನು ಆಫ್ ಮಾಡಿ. ನೋಡಿದ್ರಲ್ಲ, ಈ ಎಲ್ಲ ಸೂಪರ್ ಟಿಪ್ಸ್ಗಳು ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಗ್ಯಾಸ್ ಸುರಕ್ಷತೆ ಬಹಳ ಮುಖ್ಯ, ಇವೆಲ್ಲವನ್ನು ಗಮನದಲ್ಲಿರಿಸಿ ಬಳಸಿ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.